ಮೂವಿ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಲೈಟಾಗಿ ಬೇಜಾರಾಯಿತು, ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ. ಅನು ಪ್ರಭಾಕರ್ ಮೇಡಮ್ದು ಅಷ್ಟೇ ಸೂಪರ್ ಆಗಿ ಬಂದಿದೆ. ಅತ್ತೆ ಸೊಸೆದು ಪ್ರತಿಯೊಂದು ಕೂಡ ಕ್ಲೈಮ್ಯಾಕ್ಸಲ್ಲಿ ಅಂತೂ ಸೂಪರ್ ಆಗಿ ಕಾಣಿಸ್ತದೆ. ಕನ್ನಡ ಮೂವಿ ಬೆಳೆಸಿ ಉಳಿಸಿ, ಜೈ ಕರ್ನಾಟಕ. ಮೂವಿ ತುಂಬಾ ಚೆನ್ನಾಗಿತ್ತು. ಮೂವಿಲಿ ಕಾಮಿಡಿ ಚೆನ್ನಾಗಿದೆ ಅಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇನ್ನ ಇತ್ತೀಚೆಗೆ ಅಪ್ಪು ಇಲ್ಲದೆ ಇರೋದ್ರಿಂದ ಬರ್ತಿರೋ ಮೂವೀಸ್ ಎಲ್ಲ ತುಂಬಾ ಬೇಜಾರಾಗ್ತಿದೆ. ಅಂಡ್ ಇನ್ನ ಇತ್ತೀಚೆಗೆ ಹೊಸ ಹೊಸ ಮೂವೀಸ್ ಬರಲೇಬೇಕು, ಇನ್ನ ಒಳ್ಳೆ ಮೂವೀಸ್ ಬರಬೇಕು ಅಂತ ಅನ್ಕೊಳ್ತೀನಿ. ಅಂಡ್ ಮೂವಿಲಿ ತುಂಬಾ ಚೆನ್ನಾಗಿದೆ, ಹೀರೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆಂಗೋ ಹೋಗುತ್ತೆ ಅನ್ಕೊಂಡೆ, ಕ್ಲೈಮ್ಯಾಕ್ಸ್ ಇನ್ ಚೆನ್ನಾಗಿ ತೋರಿಸಿದ್ದಾರೆ. ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿದೆ ಮೂವಿಲಿ. ಅಂಡ್ ಎಲ್ಲರೂ ಬಂದು ನೋಡಬೇಕು ಮೂವಿನ. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಫುಲ್ಲು ಫನ್ ಫಿಲ್ಡ್ ಆಗಿತ್ತು. ನೆಕ್ಸ್ಟ್ ಹಾಫ್ ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ಇದು ಈ ಥರ ಸಸ್ಪೆನ್ಸ್ ಆಗಿ ಟರ್ನ್ ಓವರ್ ಆಗುತ್ತೆ ಅಂತ. ಅನು ಪ್ರಭಾಕರ್ ಮ್ಯಾಮ್ದಂತೂ ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಯಾ ಸ್ಟಾರ್ಟಿಂಗ್ ಫನ್ ಅಂತೂ ನಾನಂತೂ ನಕ್ಕಿ ನಕ್ಕಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಯಾ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ವಾಚ್ ಮಾಡೋವಂಥ ಮೂವಿ ಚೆನ್ನಾಗಿದೆ, ಎಲ್ರಿಗೂ ಸಜೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೈಕ್ ಮೂವಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಫಸ್ಟ್ ಹಾಫು ಒಂದು ಕಾಮಿಡಿ ವರ್ಷನ್ ತೊಗೊಂಡು ಸ್ಕ್ರಿಪ್ಟನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರು, ಒಂದು ಕಥೆನ ಆಳವಾಗಿ ಒಂದು ಹಿಡಿದಿಟ್ಕೊಳ್ಳುತ್ತೆ ಸಿನಿಮಾನ. ಅಂದರೆ ಕೊನೆಯವರೆಗೂ ಸಸ್ಪೆನ್ಸ್ ಹಿಡಿದಿಟ್ಕೊಳ್ಳುತ್ತೆ, ಕೊನೆಯವರೆಗೂ ಕಥೆ ಗೊತ್ತಾಗಲ್ಲ. ಸೊ ಹಾಗಾಗಿ ಕುಟುಂಬ ಸಮೇತ ಬಂದು ಎಲ್ಲರೂ ಬಂದು ಪ್ರೇಕ್ಷಕರು ನೋಡ್ಬೋದು ಕನ್ನಡ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾವನ್ನು ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಹೊಸಬರಿಗೆ ಪ್ರೋತ್ಸಾಹನ ಕೊಡಿ ಅಂತ ಕೇಳ್ಬೋದು ಸರ್. ಅಷ್ಟೆ. ಹೇಗೆ ಅನಿಸ್ತು ಸರ್? ತುಂಬ ಅದ್ಭುತವಾಗಿತ್ತು ಸರ್ ಮೂವಿ. ಮತ್ತು ಅತ್ತೆ ಸೊಸೆ ಸ್ಟೋರಿ ತುಂಬ ಚೆನ್ನಾಗಿತ್ತು. ಲಾಸ್ಟ್ವರೆಗೂ ಟ್ವಿಸ್ಟ್ ಚೆನ್ನಾಗಿತ್ತು. ಲಾಸ್ಟ್ವರೆಗೂ ಕೊಲೆ ಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅಲ್ಟಿಮೇಟ್ ಆಗಿದೆ, ಒಳ್ಳೆ ಮೆಸೇಜ್ ಇದೆ. ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಬೇಕಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾ ಬೆಳೆಸಿ ಸರ್. ಚೆನ್ನಾಗಿದೆ ಸರ್, ಆರ್ ಆರ್ ಕಾಮಿಡಿ ಇದೆ, ಖುಷಿ ಆಗುತ್ತೆ, ಚೆನ್ನಾಗಿದೆ. ಮತ್ತು ಅನು ಪ್ರಭಾಕರ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೋಡ್ಬೋದು, ಚೆನ್ನಾಗಿದೆ, ಸೂಪರ್ ಆಗಿದೆ. ಮೂವಿ ಅಂತೂ ಸೂಪರ್ ಆಗಿದೆ. ಸಸ್ಪೆನ್ಸ್ ಥ್ರಿಲ್ಲರು ಕಾಮಿಡಿ ಮೂವಿ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡ್ರಿ ಮೂವಿನ. ಸೂಪರ್ ಆಗಿದೆ, ಚೆನ್ನಾಗಿದೆ. ಕಾಮಿಡಿ ಮೂವಿ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ನಮಸ್ತೆ. ಫಿಲ್ಮಿನ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು. ಅನು ಪ್ರಭಾಕರ್ ಆಕ್ಟಿಂಗ್ ತುಂಬ ಸೂಪರ್ ಇದೆ, ಚೆನ್ನಾಗಿದೆ. ಸೂಪರ್ ಆಗೈತೆ ಸಿನಿಮಾದಲ್ಲಿ, ಎಲ್ಲ ಸೀನ್ ಚೆನ್ನಾಗಿತ್ತು. ಹೀರೋ ಸೂಪರ್ ಆಗಿದ್ದಾರೆ, ಎಲ್ಲ ಫ್ಯಾಮಿಲಿ ಸಲ್ಲಿ ನೋಡ್ಬೋದು, ಚೆನ್ನಾಗೈತೆ. ಸೂಪರ್ ಸೂಪರ್ ಆಗಿದೆ ಮೂವಿ, ಚೆನ್ನಾಗಿದೆ. ಏನ್ ಹೇಳಿ? ಹಲೋ, ಚೆನ್ನಾಗಿದೆ ಮೂವಿ. ಬಟ್ ಅನುಷ್ಕಾ ರೈಟ್? ಬಟ್ ಶಿ ಇಸ್ ಆ್ಯಕ್ಟಿಂಗ್ ವೆರಿ ನೈಸ್, ಚೆನ್ನಾಗಿದೆ. ಥ್ಯಾಂಕ್ ಯು. ಇಂಟ್ರೋ ಅಂದ್ಮೇಲೆ ಚೆನ್ನಾಗಿದೆ ಬಿಡಿ, ಕಾಮಿಡಿನೂ ಇದೆ, ಇಂಟ್ರೋ ಅಂದ್ಮೇಲೆ ಚೆನ್ನಾಗಿದೆ. ಬಾದಾಮ್ ಅಂದ್ರ ಪಿಕ್ಚರ್ ತಿಳ್ಕೊಳೋ ಇದೆ ಇದ್ರಲ್ಲಿ. ಇಂಟ್ರೋ ತನಕ ಫ್ಯಾಮಿಲಿ ನೋಡ್ಬೋದು. ದೇವ್ ಪಿಕ್ಚರ್ ತಿಗಲ್ ಬಿದ್ರೆ ಬೇಡ, ಫ್ಯಾಮಿಲಿ ಇಂಟ್ರೋ ತನಕ ನೋಡ್ಬೋದು. ಫಿಲ್ಮ್ ಲಾಸ್ಟ್ ಅಂತೂ ಸೂಪರ್ ಆಗಿದೆ. ಲಾಸ್ಟ್ ಅಲ್ಲಿ ಅವರು ಲಾಸ್ಟ್ ಅಲ್ಲಿ ಇದು ಬೆಂಕಿಯಲ್ಲಿ ಇದು ಮಾಡ್ತಾರೆ, ಅದೊಂದು ಭಾರಿ ಸೂಪರ್ ಆಗುತ್ತೆ. ಅಂದ್ರೆ ಹೀರೋ ಮಾತ್ರ ಹೆಂಗೈತೆ ಅಣ್ಣ, ಚೆನ್ನಾಗವ್ರೆ, ಪರವಾಗಿಲ್ಲ, ಸಖತ್ ಐತೆ ಮೂವಿ. ಪಾರ್ಟ್ ಒನ್ ಗಿಂತ ಪಾರ್ಟ್ ಟೂ ನೋಡ್ಬೇಕು, ಆದ್ರೆ ಡೈಲಾಗ್ ಒಂದು ಸ್ವಲ್ಪ ಕಮ್ಮಿ ಐತೆ, ಪರವಾಗಿಲ್ಲ ನೋಡ್ಬೋದಣ, ಸೂಪರ್ ಆಗೈತೆ. ಅವ್ರ ಹೀರೋ ಹೀರೋಯಿನ್ ನೋಡ್ಬೇಕು ಇವಾಗ ಮೇನು, ಅವ್ರು ನೋಡಿದ್ರೆ ನನಗೆ ಖುಷಿ ಆಗ್ಬೋದು.